ನಿನ್ನೆ ಯಡಿಯೂರಪ್ಪ ಸಾಹೇಬರು ಬೆಳಗಾವಿಗೆ ಬಂದ ನಂತರ ಸ್ಟೇಜ್ ಮೇಲೆ ಯಾರ್ಯಾರು ಪ್ರಕಾಶನ್ನ ಹುಕ್ಕೇರಿ ಬಗ್ಗೆ ಅಪೋಸ್ ಮಾತಾಡಿದಾರೋ ಅವ್ರಿಗೆ ವಯಸ್ಸಾಗೈತಿ, ಅವ್ರಿಗೆ ಮುಂದೆ ಹೆಂಗಿದ್ ನಿಭಾಯಿಸ್ತಾರೋ ಅನ್ನೋಂಥ ಶಬ್ದ ಭಾಳಷ್ಟು ಮಾತಾಡಿದರು. ನಾ ಅವ್ರಿಗೆ ಏನು ಕೇಳೋಕೆ ಬಯಸ್ತೀನಿ, ಅವ್ರ ವಯಸ್ಸಾಗೈತಿ, ಅವ್ರಿಗೆ ಮುಂದೆ ಏನು ಕೆಲಸ ಜವಾಬ್ದಾರಿ ತಂದು ಹೋಗ್ತಾರೋ, ಅವ್ರು ಸಾಲಿ ಆಗಿಲ್ಲ, ಅದನ್ನು ನಮ್ಮ ಪಾರ್ಟಿಗೆ ಬಿಟ್ಟಿದ್ದ ವಿಷಯ ಅದು. ಅವ್ರ ಟಿಕೆಟ್ ಕೊಡೋದೋ ಬಿಡೋದೋ ನಮ್ಮ ಪಾರ್ಟಿದ ವಿಷಯ ಅದ. ನಮ್ಮ ಪಾರ್ಟಿಗೆ ನಾವು ಕೊಟ್ಟಿದ್ದೀವಿ, ನಾವು ಪ್ರಚಾರ ನಡೆಸಿದ್ದೆವು. ನಿಮ್ಮದೇ ನೀವು ಯಾವುದಕ್ಕೆ ಬಂದಿರಿ, ನಿಮ್ಮ ಸೀಟ್ ನಿಲ್ಲಿಸಿದಿರಿ, ನೀವು ಏನು ಸಾಧನೆ ಮಾಡಿದ್ದೀರಿ 12 ವರ್ಷದಾಗ ಜನರಿಗೆ ತೋರಿಸ್ರಿ, ಮತ್ತು ನೀವು ಅದು ಹೊರತು ಊರ್ಲ. ಬರೀ ಅವ್ರಿಗೆ ವಯಸ್ಸಾಗೈತಿ, ಅವ್ರ ಶಿಕ್ಷಕರದಾಗ ಅವ್ರಿಗೆ ಏನು ಮಾಹಿತಿ ಐತಿ, ನೀವೇನು ಕೇಳಾಕತ್ತಿರಲ್ಲ. ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಅಂದ್ರೆ ನಮ್ಮ ಚಿಕ್ಕೋಡಿ ಮತ್ತು ಸದಲ್ಗಮ್ಮ ಕ್ಷೇತ್ರದ ದೇವರವ್ರು. ನಮಗೆ ಜನಪರ ಅವರು ಅನೇಕ ಕೆಲಸ ಮಾಡೋದು ನೋಡಿದ್ರೆ ಅವ್ರಿಗೆ ಇವತ್ತು ನಾವು ಪೆನ್ನ ಮತ್ತು ವೈ ತೊಗೊಂಡು ಬಂದ್ರೆ ಎಷ್ಟೋ ದಿವಸ ಹತ್ಬೋದು ಅಂತ ಅವ್ರು ಕೆಲಸ ಮಾಡಿದರು. ಮತ್ತೊಂದು ಅಂಥ ವಯಸ್ಕರ ಮನುಷ್ಯಾಗ ನೀವು ಇಂಥ ನೀವು ಮಾತಾಡ್ತೀರ ಅಂದ್ರೆ ಚಲೋ ಅಲ್ಲ. ಅದು ಯಾರು ತಿಳಿಲಾರ್ದು ಮಾತಾಡಬೇಕು, ತಿಳಿದವ್ರು ನೀವು ಮಾತಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ನೀವು ಏನು ಜನರಿಗೆ ಕೊಡುಗೆ ಕೊಟ್ಟಿದ್ದೀರಿ, ನೀವೇನು ಕೆಲಸ ಮಾಡಿದ್ದೀರಿ, ಅದು ನೀವು ಹೇಳಿರಲ್ಲ. ನೀವು ದಯವಿಟ್ಟು ಈಗ ನಮ್ಮದು ಪೂರಾ ಚಿಕ್ಕೋಡಿ ಮತ್ತು ಸದಲ್ಗಮ್ಮ ಕ್ಷೇತ್ರದ ಬೇಸರಾಗಿದ್ದಾರೆ ನಿಮ್ಮಲ್ಲಿ, ದಯವಿಟ್ಟು ಅಂತ ಶಬ್ದ ನೀವು ಬಳಸಬೇಡ್ರಿ. ಆಮೇಲೆ ನೀವು ದೊಡ್ಡವ್ರು ಇದೀರಿ, ದೊಡ್ಡವನಿಗೆ ಇರ್ರಿ, ಹೇಳ್ರಿ ಮತ್ತೆ ಕೇಳೋದಕ್ಕೆ ಇರ್ರಿ. ಈಗ ಏನೇನು ಕೆಲಸ ಮಾಡ್ಯಾರ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು? ನೋಡ್ರಿ, ಕೋವಿಡ್ದಾಗ ತೋರಿ, ಕೋವಿಡ್ದಾಗ ಯಾರು ಕೆಲಸ ಇಲ್ಲಿ ನಮ್ಮ ಎಮ್ ಎಲ್ ಎ ಕ್ಷೇತ್ರದಾಗ ಮಾಡಿಲ್ಲ ಅಂತ ಕೆಲಸ. ಸ್ವತಃ ಅವರು ಒಂದು 10,000 ಇಂಜೆಕ್ಷನ್ ಖರೀದಿ ಮಾಡಿ 700 ರೂಪಾಯಿಲೇ ಒಂದು ಇಂಜೆಕ್ಷನ್ ಬೆಲೆ, ಅದಕ್ಕೆ 10,000 ಇಂಜೆಕ್ಷನ್ ಖರೀದಿ ಮಾಡಿ ಜನರಿಗೆ ಕೊಡುವಂಥ ವ್ಯವಸ್ಥೆ ಪ್ರಕಾಶ ನಾವು ಕಿರಿ ಮಾಡಿದರು. ಅದಲ್ಲದೆ ಎಲ್ಲೆಲ್ಲಿ ಅವರು ಬ್ರ್ಯಾಂಚ್ಗಳು ಮಾಡಿರಲ್ಲ ಮಂದಿಗೆ ಕೂಡಿಸಿ ಅವ್ರು ಇಂಜೆಕ್ಷನ್ ಕೊಡೋಕೆ, ಸ್ವತಃ ರೊಕ್ಕಲೇ ಗಾಡಿಗಳು ಕಳಿಸಿ ಅವ್ರ ಮಂದಿಗೆ ಎಲ್ಲೆಲ್ಲಿ ಇಂಜೆಕ್ಷನ್ ಕೊಡಬೇಕನ್ನೋದು ಅವರೆಲ್ಲ ಕಾರ್ಯಕರ್ತರಿಗೆ ಹಚ್ಚಿ ಗಾಡಿಗಳಿಗೆ ಹಾಕಿ ಇಂಜೆಕ್ಷನ್ ಎಲ್ಲೆಲ್ಲಿ ಅವ್ರ ಬ್ರ್ಯಾಂಚ್ ಇದಾವೆ ಅಲ್ಲಿ ಮಾಡಿಸಿ ಸ್ವತಃ ಮನೆ ತಗ ಬಿಡುವಂಥ ವ್ಯವಸ್ಥೆ ಪ್ರಕಾಶನ ಮಾಡಿದ್ದಾರೆ. ಆಮೇಲೆ ಫ್ಲಡ್ದಾಗ ತಿಳ್ಕೊಳ್ರಿ, ಫ್ಲಡ್ದಾಗ ಅವರ ಫ್ಲಡ್ ಬಂದಾಗ ಅವರ ಮುಳುಗಡೆದಾಗ ಏನು ಬಂದು ಅಲ್ಲಿ ಉಳಿದಿತ್ತು ಅಲ್ಲಿಂದ ಅವ್ರು ತೆಗೆದು ಸರಿಯಾಗಿ ಜಾಗದಾಗ ಅವ್ರು ಬಿಟ್ಟು ಅವ್ರ ಊಟದಾಗಲಿ ಅವ್ರಿಗೆ ಬಟ್ಟೆ ಆಗಲಿ ಅವ್ರ ಇರಾಕೆ ವ್ಯವಸ್ಥೆ ಆಗಲಿ ಒಂದು ಬೆಸ್ಟ್ ವ್ಯವಸ್ಥೆ ಪ್ರಕಾಶನ ಮಾಡಿದರು. ಅದಲ್ಲದೆ ರೈತರದ ಅನೇಕ ಗಂಗಾ ಕಲ್ಯಾಣ ಯೋಜನಾ ಅನ್ರಿ, ಆಮೇಲೆ ನೀರು ಸರಬರಾಜು ಅನೇಕ ಕೆಲಸ ಇಲ್ಲಿ ಚಿಕ್ಕೋಡಿ ಮತ್ತು ಸದಲ್ಗ 24x7 ಕೆಲಸ, ಈ ಕಾಯಂ 24 ಗಂಟೆ ನೀರು ನಮ್ಮಲ್ಲಿ ಸಿಗುವಂಥ ವ್ಯವಸ್ಥೆ ಪ್ರಕಾಶ ಹುಕ್ಕೇರಿನ ಮಾಡಿದ್ದಾರೆ. ಅಲ್ಲಿ ಅಂಥ ಒಂದು ವ್ಯಕ್ತಿಗೆ ನೀವು ಯಾವ್ದು ಆಧಾರದ ಮಾತಾಡ್ತೀರಿ? ನಿಮಗೆ ಏನು ಹೇಳಕ್ಕೆ ಬಂಡವಾಳ ಇಲ್ಲೋ, ಅಥವಾ ನಿಮ್ಮ ಕಡೆ ನಿಮಗೆ ನಿಮ್ಮ ಕ್ಯಾಂಡಿಡೇಟ್ ಕೆಲಸ ಮಾಡಿಲ್ಲ ಅಥವಾ ನೀವು ಮಾಡಿಲ್ಲ, ಅದಕ್ಕೆ ಅಂತ ನೀವು ಶಬ್ದ ಮಾತಾಡಕತ್ತೀರಿ, ಸರಿ ಅಲ್ಲ. ಅದು ಶಿಕ್ಷಣ ಕ್ಷೇತ್ರ ಕೇಂದ್ರೀಯ ವಿದ್ಯಾಲಯ ಹಾಗೂ ಹಾಸ್ಟೆಲ್ಗಳು ಹಾಗೂ ಮುರಾರ್ಜಿ ಗೌರ್ಮೆಂಟ್ ಕಾಲೇಜ್ ಇಂಥ ಅನೇಕ ಕಾಲೇಜುಗಳ ಜನಪರ ಕೆಲಸ ಕಲಿಯುವಂಥ ವ್ಯವಸ್ಥೆ ಅವರು ಭಾಳಷ್ಟು ಕೆಲಸ ಮಾಡಿದರು. ಆಮೇಲೆ ಪ್ರತಿಯೊಂದು ಸಮಾಜದಾಗ ಇವತ್ತು ನೀವು ನಮ್ಮ ಚಿಕ್ಕೋಡಿ ಮತ್ತು ಸದಲಗಮ್ಮ ಕ್ಷೇತ್ರದಾಗ ನೀವು ತಿರುಗಾಡಿ ನೋಡ್ರಿ, ಯಾವ ಸಮಾಜಕ್ಕೆ ಭವನ ಇಲ್ಲ ಅಂತ ನಿಮಗೆ ಸಿಗಾಕ ಸಾಧ್ಯ ಇಲ್ಲ. ಪ್ರತಿಯೊಂದು ಸಮಾಜ ಪೈಲ ಹಿಂಗೆ ಏನರ ಕಾರ್ಯಕ್ರಮ ಮಾಡಬೇಕಾದ್ರೆ ಮಂದಿದ ಪರಿಸ್ಥಿತಿ ಹಿಂಗೇನಿತ್ತು ಅಂದರೆ ಯಾವ್ರಿಗೆ ದೊಡ್ಡ ಗೌಡ್ರ ಮನೆದಾಗ ಮಾಡಬೇಕು ಅಥವಾ ರೋಡ್ ಮೇಲೆ ಮಾಡಬೇಕು ಆದರೆ ಯಾವ್ರಿಗೆ ಗುಡಿದಾಗ ಮಾಡಬೇಕು ಅಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಹಂಗೆ ಉಳಿದಿಲ್ಲ, ಪ್ರತಿಯೊಂದು ಸಮಾಜದಾಗ ತಮ್ಮ ತಮ್ಮ ಒಂದಾಗ ಕಾರ್ಯಕ್ರಮ ಮಾಡ್ಬೋದು, ಅವರು ಏನರ ಕಾರ್ಯ ಇದ್ರೆ ಅಲ್ಲಿ ಮಾಡ್ಕೊಂಡು ನಡೆಸುವಂಥ ವ್ಯವಸ್ಥೆ ಇಡೀ ನಮ್ಮ ಎಮ್ ಎಲ್ ಎ ಕ್ಷೇತ್ರದಾಗ ಪ್ರತಿಯೊಂದು ಸಮಾಜ ಮತ್ತು ಒಂದೇ ಸಮಾಜಗೆಲ್ಲ ಸಾರ್ವಜನಿಕ ಭವನ ಬೇರೆ ವೈಯಕ್ತಿಕ ಸಮಾಜದ ಬೇರೆ ಇಂಥ ಅನೇಕ ಕೆಲಸ ಅವರು ಮಾಡಿದರು. ಮತ್ತು ಅಂಥ ವ್ಯಕ್ತಿಗೆ ಈ ಥರ ನಾವು ನೀವು ಮಾತಾಡ್ತೀರಿ ಅಂದ್ರೆ ಏನು ಅವ್ರಿಗೆ ಅವ್ರ ಬಗ್ಗೆ ಏನು ಗುರ್ತೈತಿ, ನಿಮ್ಗೆ ಏನು ಗುರ್ತೈತಿ? ಸುಮ್ಮನೆ ಏನು ಮಾತಾಡೋದ್ರೆ ದೇವ್ರ ಬಾಯಿ ಕೊಟ್ಟಿದ್ದಾನೆ ಮಾತಾಡೋದು ಚಲೋ ಅಲ್ಲದ, ದಯವಿಟ್ಟು ಸ್ವಲ್ಪ ವಿಚಾರ ಮಾಡಬೇಕು. ಅವರು ತಾವು ಒಂದು ಕ್ಷೇತ್ರದ ಕೆಲಸ ಮಾಡ್ತೀರಿ, ಹಾಂ, ಯಾವ ರೀತಿ ಮಾತಾಡಬೇಕು ಅನ್ನೋದು ತಾವು ಕಲಿಬೇಕು. ಅಭ್ಯರ್ಥಿ ಹತಾಶಾಗಿ ಈ ಥರ ಮಾತಾಡ್ತಾ ಇದ್ದಾರೆ ಈಗ
ಅವರ ಯಾವ ಟೈಪ್ ಅವ್ರ ಕ್ಯಾಂಡಿಡೇಟ್ ಬಗ್ಗೆ ಅವ್ರ ಕೆಲಸ ಇತ್ತು ಇಲ್ಲೋ, ಏನು ಅವ್ರು ಸೋಲ್ತಾರತ್ತನೋ, ಏನು ಅವ್ರಿಗೆ ಏನು ಭಯ ಆಗೈತಿ ಗುರುತಿಲ್ಲ. ಬರೇ ಒಂದು ಪ್ರಕಾಶ ನಾವು ವಯಸ್ಸಾಗೈತಿ, ಮತ್ತು ಶಿಕ್ಷಣ ಕ್ಷೇತ್ರದಾಗ ಏನು ಗುರುತಿಲ್ಲ. ಈ ಟೈಪ್ ಅವ್ರು ಮಾತಾಡೋದು ಇದೇನು ಸರಿಯಲ್ಲ. ಇದು ನಮಗೆ ಆರ್ಸ್ ಬಂದ ನಂತರ ಒಂದು 6 ತಿಂಗಳು ಕೊಡ್ರಿ, ಇನ್ನೂ ತನಕ ಯಾರು ಶಿಕ್ಷಕರದು ಏನಾದಕ ಏನು ಪೆಂಡಿಂಗ್ ವರ್ಕ್ ಇದಾವೆ ದಯವಿಟ್ಟು ಅವ್ರು 100% ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಆತ್ಮವಿಶ್ವಾಸ ಐತಿ. ಈಗ ಹೇಳಂಗಿಲ್ಲ ನಾವು ಅವ್ರು ಏನು ಕೆಲಸ ಮಾಡ್ತಾರೋ ಬಿಡ್ತಾರೋ, ಈ 1 ವರ್ಷ 6 ತಿಂಗಳು ವರ್ಷ ಆಗಲಿ, ಆಮೇಲೆ ಏನು ಪ್ರಕಾಶ ಅನ್ನೋದು ಏನು ಮಾತಾಡಿದಾರಲ್ಲ ಯಾರ್ಯಾರ ಇತರ ಉತ್ತರ ನಾವು ಭಾಳ ಸರಿಯಾಗಿನೂ ಕೊಡ್ತೇವೆ. ಮತ್ತು ನಮ್ಮ ಸದಲಗ ಚಿಕ್ಕೋಡಿ ಮತ್ತು ಸದಲಗ ಮತ್ತು ಸದ್ರ ನಮ್ಮ ಜನ ಬೇಸರಾಗಿದ್ದಾರೆ, ನೀವೇನು ಇದು ಮಾತಾಡಿದಿರಿ, ದಯವಿಟ್ಟು ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ, ದೊಡ್ಡವ್ರದ್ದು ಇರ್ತಾವ ಹೇಳಿ. ಮತ್ತೇನು